ಯಾವ ಪುರೋಹಿತ ಸರ್? ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿ ಸರ್, ತೀರ್ಥ ಪ್ರಸಾದ್ ಅಂತೇಳಿ. ಒಂದಲ್ಲಿ ಬಂದು ವಾಟರ್ ಪೈಪ್ ಪ್ಲಾನು ಯಾರು ಟ್ಯಾಕ್ಸ್ ಕಟ್ಟಿಲ್ಲ ನಾವು ಕಟ್ ಮಾಡಿ ಹೆಂಗ್ ಕಪ್ ಬಿಡ್ತೀವಿ ಅಂತ ಇದ್ದು ಬಂದಿದ್ರು ಸರ್. ಬಂದಿದ್ರೆ ನಾವು ಆಮೇಲೆ ಹೋಯ್ದಿವಿ ಸರ್. ಏನಂತ ಕೇಳಿದ್ರೆ ಹಿಂಗೆ ಕಟ್ ಮಾಡಕ್ ಬಂದಿರ ವಿತೌಟ್ ನೋಟಿಸ್ ಇಲ್ಲದೆ ನೀವು ಹೆಂಗ್ ಕಟ್ ಮಾಡ್ತೀರಿ? ಇನ್ನೂ ಒಂದು, ನಾವು 15 ವರ್ಷದಿಂದ ಟ್ಯಾಕ್ಸ್ ಕಟ್ತಿದ್ವಿ ವಾಟರ್ ಪೈಪ್ ಪ್ಲಾನ್, ಅದು ನೀರನ್ನು ಬರ್ತಾ ಇಲ್ಲ. 15 ದಿವಸಕ್ಕೆ ಒಂದ್ಸಲ ಬರುತ್ತೆ, 15 ದಿವಸ ಒಂದ್ಸಲ ಬಂದ್ರೆ ಎದಕ್ಕೆ ಕಟ್ ಮಾಡ್ತೀರಿ? ನೀವು ಒಂದು ನೋಟಿಸ್ ಕೊಡ್ರಿ, ಇಷ್ಟು ದಿವಸಲಿದ್ದೆ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ. ಇಷ್ಟು ವರ್ಷದಿಂದ ಕಟ್ಟಿಲ್ಲ, ನಾವು ಕಟ್ಟಿದ್ದೇವೆ, ನಾವು ಅಪ್ಡೇಟ್ ಇದ್ದೇವೆ. ಕೆಲವೊಬ್ರು ಒಂದು ಒಬ್ರು ಇಬ್ರದ್ದು ಕಟ್ಟಿಲ್ಲ, ಅಪ್ಡೇಟ್ ಇಲ್ಲ, ಅದನ್ನ ಯಾಕೆ ಕಟ್ ಮಾಡ್ತೀರಿ? ನೀವು ಒದಗಿಸ್ರಿ ಮೂಲಭೂತ ಸೌಕರ್ಯ, ನಾವು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದೆ, ಇವಾಗಲೇ ಕಟ್ತೀವಿ. ರೋಡ್ ಇಲ್ಲ, ಚರಂಡಿ ಇಲ್ಲ, ವಾಟ್ರನ್ನು 15 ದಿವಸಕ್ಕೆ ಒಂದ್ಸಲ ಬಿಡ್ತಾರೆ ಸರ್. ಬಿಡ್ತಿದ್ರೆ ಏ ನೀನ್ ಯಾವಲ್ಲೇ ಕೇಳಕ್ ಅಲ್ಲ ಸರ್, ನಾವು ಟ್ಯಾಕ್ಸ್ ಕಟ್ತಿದ್ವಿ, ಸಾರ್ವಜನಿಕರು ನಾವು ಕೇಳ್ಬಾರ್ದಂದ್ರೆ ಹೆಂಗಂತ ಹೇಳಿದೆ ಅದೆಲ್ಲ ಕೇಳಂಗಿಲ್ಲ. ನೀನೇ ನಾವು ಡಬಲ್ ಟ್ಯಾಕ್ಸ್ ಕಟ್ತೀವಿ ಸರ್, ಸಿಂಗಲ್ ಅಲ್ಲ. ಟ್ಯಾಕ್ಸ್ ಕಟ್ಟೋದು ಎದಕ್ಕೆ ಹೇಳ್ರಿ ಫಸ್ಟ್, ಪ್ರಶ್ನೆ ಮಾಡ್ರಿ. ನಾನು ಪ್ರಶ್ನೆ ಮಾಡಿದೀನಲ್ಲ, ಉತ್ತರ ಹೇಳ್ರಿ ಅಂದ್ರೆ ನೀನ್ ಬಾಳ ಐತಿಲ್ಲ ಮಾತಾಡ್ತೀನಿ ಅಂತೇಳಿ ಹಂಗಾಗಿದ್ಬಿಟ್ರು. ಹೊಡೆಯಕ್ ಬರ್ತಾರೆ ಸರ್. ತೀರ್ಥ ಪ್ರಸಾದ್ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತ್. ಕುಡ್ತೀನಿ ಸರ್. ಈಗ ಈ ಹಿಂದೆ ಈ ತರ ಹಿಂದೆ ಅಲ್ಲೇ ಮಾಡಕ್ ಅಲ್ಲೇ ಮಾಡಿದಾರ ಸರ್, ಗಿರೀಶ್ ಅಂತೇಳಿ ಇರ್ಬೇಕು ಅವ್ರ ಹೆಸರು. ಅದೇನೋ ಪೈಪ್ ಲೈನ್ದು ಎತ್ತಿಲ್ಲ, ಅದೆಲ್ಲ ಕಸ ಅಂತೇಳಿ. ಇನ್ನೆಷ್ಟು ದಿವಸ ಬೇಕು ಎತ್ತಕ್ಕಂತ ಪ್ರಶ್ನೆ ಮಾಡೋದಕ್ಕೆ ಲೇ ನಾನು ಎತ್ತಕ್ಕಲೇ ಒಂದು ತಿಂಗಳಾದ್ರೂ ಕೂಡ ನೀನ್ ಯಾವ ಅಲ್ಲೇ ಕೇಳಕ್ಕಂತ ಅವ್ನ ಮೇಲೇನು ಒದೆ ಹೋಗಿದ್ದಾರೆ ಸರ್, ಅಲ್ಲೇ ಮಾಡಿದ್ದಾರೆ. ಈ ತರ ದರ್ಪ ತೋರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈ ತರ ಸಾರ್ವಜನಿಕರ ಮೇಲೆ ದರ್ಪ ತೋರಿಸ್ಬಾರ್ದು ಸರ್. ಯಾಕಂದ್ರೆ ನಾವು ಸಾಮಾನ್ಯ ಸಾರ್ವಜನಿಕರು, ನಾವು ಟ್ಯಾಕ್ಸ್ ಕಟ್ತೀವಿ. ಕೇಳೋದು ಕೂಡ ತಪ್ಪು ಅಂದ್ರೆ ಹೆಂಗೆ ಸರ್? ಅದು ಪಟ್ಟಣ ಪಂಚಾಯತಿಗೆ ಹೋಗಿ ಕೂಡ ಕೇಳಿಲ್ಲ, ಬೇಸತ್ತು ಲೆಟರ್ಗಳು ಕೊಟ್ಟು ಸಾಕಾಗಿದೆ, ಸುಮ್ಮನಾಗಿದ್ದೀವಿ. ಪೈಪ್ನಾಗ ಬೇರೆಯವ್ರು ಎಲ್ಲ ಕಟ್ ಮಾಡ್ತು ಅಂತ ಬಂದಕ್ಕೆ ನೀವೊಂದು ನೋಟಿಸ್ ಕೊಡ್ರಿ, ನೀವು ಮುಂದಿನ ಕ್ರಮ ತಗೊಳ್ರಿ. ಬೇಕಾರೆ ನಾವು ಕಟ್ಟಿಲ್ಲ ಅಂದ್ರೆ, ನಾವು ಕಟ್ಟಿದ್ದೀವಿ ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀವಿ, ಅಪ್ಡೇಟ್ ಇದೆ, ಡಬಲ್ ಟ್ಯಾಕ್ಸ್ ಕಟ್ಟಿದ್ದೀವಿ. ಆದರೂ ನೀನು ಇದೆಲ್ಲ ಕೇಳ್ಬಾರ್ದು ಅಂತ ಹೇಳ್ದಾನೆ. ಇವತ್ತು ಬೆಳಿಗ್ಗೆ 9:15 ಹೊಡೆದಿದ್ದಾರೆ ಸರ್. ಇದ್ರು ಸರ್ ಜನ ಎಲ್ಲ ಬಿಡಿಸ್ಕೊಂಡ್ರು, ಅಷ್ಟೊಳಗೆ ಬಂದು ಹೊಡೆದ್ಬಿಟ್ಟು ಮಾತಾಡ್ಲಿಕ್ಕೆ ಹೊಡೆದ್ಬಿಟ್ಟು ಸರ್. ಇಲ್ಲ ಸರ್, MLC ಮಾಡಿದೀವಿ, ಈಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದೀವಿ ಸರ್ ಸ್ಟೇಷನ್. ನಡಿಬಾರ್ದು ಸರ್, ಇವಾಗ ಅವ್ರ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ತಿದ್ದಾರೆ, ನಾವು ಸಾಮಾನ್ಯ ಸಾರ್ವಜನಿಕರು ಏನ್ ಮಾಡಕ್ ಆಗತ್ತೆ ಸರ್? ನಮ್ಮ ಕೈಲಿ ರೌಡಿಜಮ್ ಮಾಡ್ತಿದ್ದಾರೆ ಇವರು. ಯಾರು MLA ಕೂಡ ಭಾಳಷ್ಟು ಅವತ್ತು ಕಂಪ್ಲೇಂಟ್ ಹೋದ್ರು ಕೂಡ ಅದು ಕೂಡ ಕ್ರಮ ತಗೊಂಡಿಲ್ಲ MLA ಕೂಡ. ಅಂದ್ರೆ ಅವರೆಲ್ಲ ಸಪೋರ್ಟ್ ಇದಾರೆ ಅಂತ ಅನಿಸ್ತಾರೆ. ಸಮಸ್ಯೆ ಕೇಳಿದ್ರೆ ಹೊಡಿತಾರೆ ಸರ್, ಮುಲಾಜಿಲ್ದು ಪ್ರಶ್ನೆ ಮಾಡಂಗಿಲ್ಲ ಸರ್. ರೂಲ್ಸ್ ಪ್ರಕಾರ ಯಾವುದು ಪ್ರಶ್ನೆ ಮಾಡಂಗಿಲ್ಲ, ಪ್ರಶ್ನೆ ಮಾಡಿದ್ರೆ ನೀನ್ ಅವನ್ಲೇ ಹೇಳಕ ಅಂತ ಹಂಗ ಹೊಡಿತಾರೆ ಸರ್. ಮೊಬೈಲ್ ಕೂಡ ಕಸ್ಕೊಂಬಿಡ್ತಾರೆ ಸರ್. ಅವ್ರ ಸಿಗ್ ನಾವು ಅವ್ರ ವಿರುದ್ಧ ನಾವು ಮೊಕದ್ದಮೆ ಹುಡ್ತೀವಿ ಸರ್. ನಮ್ಮ ಹೆಸರು ಸಿ ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.